हेलो यूअर से इधर नहीं वाला फट फाटा इधर को दियो गाइस यो तीन नंबर ये वीडियो में ना टॉपिक बन बोटी एनो अंता अंदरे बड़जी सली फाइटिंग आई थी ब्रो तुम्बा जास्ती फाइटिंग हो बड़जी सला बड़ी फाइट आड़ कंडे यार था सतोई तावे ये निक ब्रो इतर आई थी तें तो तुम्बा जना कमेंट मर इधर एक्चुअली मुंचे तुम्बा मुंचे कमेंट मर इधर आदर वीडियो बार दोन चुर लेट आ गई थे सो ओके एडजस्ट मार को तीर अनको तीन एनो प्रॉब्लम आगा ला सो ईग बन बोटी एनो ಬಡ್ಜೀಸ್ ಫೈಟ್ ಆಗೋಕ್ಕೆ ಕಾರಣ ಏನು ಅಂತ ಹೇಳ್ಬಿಡ್ತೀನಿ ಫಸ್ಟ್ ಅಂತೂ ನಿಮಗೆ ಬಡ್ಜೀಸು ಫೈಟ್ ಆಗೋಕ್ಕೆ ಕಾರಣ ಫೀಮೇಲ್ಗಳು ಮೇಲ್ಗಳು ಎರಡೂ ಫೈಟ್ ಆಡ್ತವೆ ಆಯ್ತಾ ಫಸ್ಟ್ ಅಂತೂ ಫೀಮೇಲ್ ಏನಕ್ಕೆ ಫೈಟ್ ಆಡ್ತದೆ ಅಂತ ಅಂದರೆ ಫೀಮೇಲ್ಗಳು ಮಡಕೆಗೋಸ್ಕರ ಫೈಟ್ ಆಡ್ತವೆ ಯಾವತ್ತಿದ್ರು ಆಮೇಲೆ ಮೇಲ್ಗಳು ಏನಕ್ಕೆ ಫೈಟ್ ಆಡ್ತವೆ ಅಂದರೆ ಪೇರ್ ಆಗೋಕ್ಕೆ ಸೊ ಇವೆರಡೇ ಏನಂತ ರೀಸನ್ನು ಬಡ್ಜೀಸು ಫೈಟ್ ಆಡೋಕ್ಕೆ ಆಯ್ತಾ ರೀಸನ್ಗಳು ಜಾಸ್ತಿ ಇಲ್ಲ ಆದರೆ ಕೇಜಲ್ಲಿ ಅಂದರೆ ನೀವು ಫೈಟ್ನ ಹೆಂಗೆ ಸಾಲ್ವ್ ಮಾಡೋದು ಅಂತಲೂ ಈ ವಿಡಿಯೋಲಿ ಹೇಳ್ತೀವಿ ಆಮೇಲೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಯಾಕಂತಂದ್ರೆ ಈ ಥರ ಬಡ್ಜೀಸ್ ರಿಲೇಟೆಡ್ ವೀಡಿಯೋಸ್ ನೀವು ನೋಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಅಂದರೆ ಬಡ್ಜೀಸು ಕಾಲೋನಿಲಿ ಫೈಟ್ ಆಡ್ತೈತೆ ಬ್ರೋ ಕಾಲೋನಿಲಿ ತುಂಬ ಫೈಟ್ ಐತೈತೆ ನಮ್ಮದು ಏನಂತಾರೆ ಎಲ್ಲ ಬಡ್ಜೀಸ್ಗಳು ಫೈಟಿಂಗ್ ಮಾಡಲ್ಲ ಹೇಳ್ಬೇಕಂದ್ರೆ ನೀವು ಫಸ್ಟ್ ಅಂತೂ ನೋಡಿ ಕಾಲೋನಿಲಿ ಏನಂತಾರೆ 12 ಪೇರ್ ಇದ್ದರೆ ನಿಮ್ಮದು 12 ಮಡಕೆಗಳು ಕಟ್ಟಿದ್ದೀರಾ ನೀವು ಇಲ್ವಾ ಅಂತ ನೋಡಿ ಫಸ್ಟು ಆಯಿತಾ 12 ಮಡಕೆ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ 12 ಮಡಕೆನೂ ಒಂದೇ ಲೈನಲ್ಲಿ ಕಟ್ಟಿ ಆಯಿತಾ ಒಂದು ಮಡಕೆ ಮೇಲೆ ಒಂದು ಮಡಕೆ ಕೆಳಗೆ ಆ ಥರ ಕಟ್ಟಕ್ಕೆ ಹೋಗಬೇಡಿ ಯಾಕಂತಂದರೆ ಮೇಲ್ಗಡೆ ಇರೋ ಮಡಿಕೆಗೆ ಏನಂತಾರೆ ಎಲ್ಲ ಫೀಮೇಲ್ಗಳು ಆ ಮಡಿಕೆ ಒಡಿಕೆ ಹೋಗ್ಬೇಕಂತ ಎಲ್ಲ ಫೀಮೇಲ್ಗಳಿಗೂ ಇರ್ತದೆ ಸೊ ಮತ್ತೆ ಫೀಮೇಲ್ ಫೈಟ್ ಆಡ್ತವೆ ಸೊ ಎಲ್ಲ ಮಡಿಕೆಗಳನ್ನೂ ಏನಂತಾರೆ ಒಂದೇ ಲೇನಲ್ಲಿ ಕಟ್ಟಿ ಅಂತ ಹೇಳ್ತೀವಿ ಫಸ್ಟು ಈಗ ಎಕ್ಸಾಂಪಲ್ ತಗೊಳ್ಳಿ ಇಲ್ಲಿ ಇಲ್ಲೊಂದು ಮಡಿಕೆ ಇಲ್ಲೊಂದು ಮಡಿಕೆ ಕಟ್ಟಬೇಕು ಆಯಿತಾ ಎರಡನ್ನ ಈಕ್ವಲ್ ಇದ್ರಲ್ಲಿ ಕಟ್ಬಿಟ್ಟು ಆಮೇಲೆ ಕೆಳಗೆ ಹೋಗ್ಬೇಕು ನೀವು ಅಂದರೆ ಫುಲ್ಲು 12 ಮಡಿಕೆಗಳನ್ನೂ ಹಿಂಗೆ ಕಟ್ಟಿ ಆಮೇಲೆ ಕೆಳಗೆ ಹೋಗ್ಬೇಕು ಫುಲ್ ಯಾವಾಗೈತದೆ ಫುಲ್ ಮಡಿಕೆ ಫುಲ್ ತುಂಬೋಗಾದ್ಮೇಲೆ ಏನಂತಾರೆ ಕೆಳಗೆ ಹೋಗ್ಬೇಕು ಸೊ ಅದಕ್ಕೆ ಏನಂತಾರೆ ಎಲ್ಲ ಮಡಿಕೆಗಳನ್ನ ಫಸ್ಟ್ ಅಂತೂ ಇದ್ರಲ್ಲಿ ಕಟ್ಟಿ ಒಂದೇ ಲೈನಲ್ಲಿ ಕಟ್ಟಿ ಆವಾಗ ಏನಂತಾರೆ ಫೀಮೇಲ್ ಜಗಳ ಆಡಲ್ಲ ಆಮೇಲೆ ಮೇಲ್ ಜಗಳ ಆಡ್ತೈತೆ ಬ್ರೋ ತುಂಬ ಅಂತ ಅಂದರೆ ಆವಾಗ ನೀವು ಏನು ಮಾಡಬೇಕಂದ್ರೆ ಆ ಮೇಲ್ನ ಫಸ್ಟ್ ಅಂತೂ ಸಪ್ರೇಟ್ ಮಾಡಿಬಿಡಿ ಯಾವುದು ಒಂದೇ ಮೇಲ್ ಇರ್ತದೆ ಅಥವಾ ಎರಡು ಮೇಲ್ಗಳು ಇರ್ತವೆ ಯಾಕಂದರೆ ಎಲ್ಲ ಮೇಲ್ಗಳು ಏನಂತಾರೆ ಪೇರಾಗಾಗಿ ಜಗಳ ಆಡಲ್ಲ ಸೊ ಒಂದೆರಡು ಮೇಲ್ಗಳು ಇರ್ತವೆ ಅಂತದ್ದು ಸೊ ಅದನ್ನು ಏನಂತಾರೆ ಫಸ್ಟ್ ತಗೋಬಿಟ್ಟು ನೀವು ಸಪ್ರೇಟ್ ಮಾಡಿಬಿಡ್ಬೇಕು ಆ ಮೇಲ್ನ ಯಾಕಂತಂದರೆ ಅದೇ ಏನಂತಾರೆ ಎಲ್ಲದಕ್ಕಿಂತ ಜಾಸ್ತಿ ಜಗಳ ಮಾಡ್ತಾ ಇರ್ತದೆ ಸೊ ಫಸ್ಟ್ ಅಂತೂ ಆ ಮೇಲ್ನ ತಗೋಗಿ ಸಪ್ರೇಟ್ ಮಾಡಿಬಿಡಿ ಕಾಲೋನಿಲಿ ನಾನು ಹೇಳ್ತಿರೋದು ಕೆಜಸ್ ಮೇಲೆ ಆಮೇಲೆ ಹೋಗೋದ ಸೊ ಏನಂತಾರೆ ಫಸ್ಟ್ ಅದನ್ನು ತಗೋಗಿ ಸಪ್ರೇಟ್ ಮಾಡಿ ಆಮೇಲೆ ಸಪ್ರೇಟ್ ಮಾಡಾದ್ಮೇಲೆ ಏನಂತಾರೆ ಅದಕ್ಕೆ ಒಂದು ಫೀಮೇಲ್ ಬಿಡಿ ಅದನ್ನು ಸಪ್ರೇಟಲ್ಲೇ ಬ್ರೀಡ್ ಮಾಡಿಸಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಅಂಥ ಮೇಲ್ಗಳನ್ನ ನೀವು ಕಾಲೋನಿಲಿ ಬಿಟ್ಟರೆ ಏನಂತಾರೆ ಬರೀ ಜಗಳ ಆಡ್ತಾವೆ ಅಷ್ಟೇ ಅವು ಸೊ ಅದಕ್ಕೆ ಏನಂತಾರೆ ಸಪ್ರೇಟಲ್ಲಿ ಇಟ್ಬಿಟ್ಟು ಅದನ್ನು ಸಾಕಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಅಂದರೆ ಕೇಜಸ್ಸಲ್ಲಿ ಬ್ರೋ ಕೇಜಲ್ಲಿ ಇಟ್ಟಿದ್ದೀವಿ ಒಂಥರ ಫೈಟ್ ಆಡ್ತೈತೆ ಮೇಲು ಫೀಮೇಲ್ ಅಂತ ಹೇಳ್ತೀರಾ ಸುಮಾರು ಜನ ಮೇಲ್ ಆ್ಯಂಡ್ ಫೀಮೇಲು ಎರಡೇ ಇರ್ತವೆ ಕೇಜಲ್ಲಿ ಅದೇ ಫೈಟ್ ಆಡ್ತೈತೆ ಆ ಥರ ಫೈಟ್ ಆಡ್ತಿದ್ರೆ ನೀವು ಆವಾಗ ಏನೂ ಮಾಡೋಕ್ಕಾಗಲ್ಲ ಏನಂತಾರೆ ಫಸ್ಟು ತಗೋಗ್ಬಿಟ್ಟು ಮೇಲ್ನ ಅಥವಾ ಫೀಮೇಲ್ನ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿ ಯಾಕಂದರೆ ಎಲ್ಲದನ್ನು ನೀವು ಹಾಕ್ದೇಟ್ಗೆ ಪೇರ್ ಆಗಲ್ಲ ಒಂದೊಂದು ಏನಂತಾರೆ ಪೇರ್ ಆಗದೆ ಇದ್ಬಿಡ್ತವೆ ಒಂದೊಂದು ಏನಂತಾರೆ ಸುಮ್ಮನೆ ಹಂಗೆ ಇರ್ತವೆ ಟೈಮ್ ಪಾಸು ಪೇರು ಆಯ್ತಿರಲ್ಲ ಈ ಕಡೆ ಬ್ರೀಡು ಮಾಡ್ತಿರಲ್ಲ ಈ ಕಡೆ ಏನಂತಾರೆ ಜಗಳನೂ ಮಾಡ್ತಿರಲ್ಲ ಆ ಥರ ಸೊ ಫಸ್ಟ್ ಅಂತೂ ನೀವು ನೋಡಿ ಬಡ್ಜೀಸ್ನ ಬುಟ್ಟೇಟ್ಗೆ ಅದು ಒಂದು ವಾರದಲ್ಲಿ ಅಥವಾ ಏನಂತಾರೆ 15 ದಿನದ ಒಳಿಕೆ ಪೇರ್ ಆದರೆ ಓಕೆ ಆ ಪೇರ್ ಡನ್ನು ಅಂತ 15 ದಿನ ಆದಮೇಲೂ ಪೇರ್ ಆಯ್ತಿಲ್ಲ ಅವೆರಡು ಅಂತ ಅಂದರೆ ನೀವು ಎಕ್ಸ್ಚೇಂಜೇ ಮಾಡಬೇಕು ಜಗಳ ಆಡ್ತವೆ ಪೇರ್ ಆಯ್ತಿಲ್ಲ ಬ್ರೋ ಅಂತ ಅಂದರೆ ನೀವು ಎಕ್ಸ್ಚೇಂಜೇ ಮಾಡಬೇಕಾಯ್ತದಾಗ ಇನ್ನೇನು ಮಾಡೋಕ್ಕಾಗಲ್ಲ ನೀವು ಸೊ ಅದೇ ಏನಂತಾರೆ ಫೈಟ್ಸ್ನ ನಿಲ್ಸೋಕ್ಕೆ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಅಂತೂ ಸಪ್ರೇಟ್ ಮಾಡಿಬಿಡಿ ಆ ಪೇರ್ನ ಯಾವ್ದು ಫೈಟ್ ಆಡ್ತೈತೆ ಆ ಪೇರ್ನೇ ಸಪ್ರೇಟ್ ಮಾಡಿ ಆಮೇಲೆ ಫೀಮೇಲ್ ಫೈಟ್ ಆಡ್ತಿದ್ರೆ ಆವಾಗ ಏನಂತಾರೆ ನೀವು ಒಂದೇ ಒಂದು ಲೇನಲ್ಲಿ ಮಡಿಕೆ ಕಟ್ಟಿ ಆಮೇಲೆ ಮೇಲ್ ಪೇರ್ ಆಡ್ತಿ ಮೇಲೂ ಫೈಟ್ ಆಡ್ತಿದ್ರೆ ಆವಾಗ ಏನಂತಾರೆ ನೀವು ಸಪ್ರೇಟ್ ಮಾಡಬೇಕಾಯ್ತದ ಮೇಲ್ನ ಸಪ್ರೇಟ್ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟಾಗಿ ಬ್ರೀಡಿಂಗ್ ಮಾಡಿಸಿ ಯಾಕಂದರೆ ಒಂದೊಂದು ಮೇಲ್ಗಳು ಇರ್ತಾವಂಥದ್ದು ಸೊ ಅವಾಗ ಏನೂ ಮಾಡೋಕ್ಕಾಗಲ್ಲ ಸೊ ಓಕೆ ಈ ವಿಡಿಯೋ ಏನಸ್ತು ಕಮೆಂಟ್ ಮಾಡಿ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಆಮೇಲೆ ಆದಷ್ಟು ಬೇಗನೆ 1K ರೀಚ್ ಮಾಡಿಸಿ